ಬಡತನ ಸಿರಿತನ ಮಧ್ಯಾಹ್ನದ ಬಿಸಿಲು ಇದ್ದಾಗಿ ಆ ದೇವರು ನಡೆಸಿದಂತೆ ನಡೆಯುವುದು ನಮ್ಮ ಕರ್ತವ್ಯ. ಅವನು ಸೂತ್ರಧಾರಿ, ನಾವು ಪಾತ್ರಧಾರಿಗಳಷ್ಟೇ ಗಂಗ. ನೀವು ಮಾತ್ರನಲ್ಲಿ ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ. ಮಾತ್ರನಲ್ಲಿ ನಾನು ಮಲ್ಲರೂ ನೀವು ಪ್ರೀತಿಯಲ್ಲಿ ನಿನ್ನನ್ನು ಗೆಲ್ಲಕ್ಕೆ ಆಗ್ತಾ ಇಲ್ಲಲ್ಲ. ಹೌದೆ, ಇದೇನ್ರಿ ಪ್ರೀತಿ ಹೀಗೆ ಅಂತ ಏನೇನು ಮಾತಾಡ್ತಿದ್ರಲ್ಲ ನೀವು ಈ ಹೊತ್ತಲ್ಲಿ. ಗಂಗಾ, ವಯಸ್ಸು ಮುಖ್ಯವಲ್ಲ ಮುಂದ ಮೇಲೆ, ಇನ್ನು ಪ್ರೀತಿ ಯಾವಲ್ಲ ಸಮಯವೇ ಲೆಕ್ಕ. ನೋಡಿ, ನೀನು ಸುಮೋದರ ಕಂಠದಿಂದ ಒಂದು ಹಾಡನ್ನು ಹಾಡಬಾರದೇ ನನ್ನ ಚೆಲುವೆ. ಹೌದೇನು ನನ್ನ ಚೆಲುವ? ನನ್ನ ಯಜಮಾನ ಕೇಳಲು ಹೆಚ್ಚ, ನಾನು ಹಾಡಲು ಹೆಚ್ಚ. ಬನ್ನಿ ಹೀಗೆ. Thank you.
ಕರ್ತವ್ಯ. ಏನಪ್ಪ ರಾಜು ಈಗ ಬಂದಿರಪ್ಪ? ಹೌದತ್ತಿಗೆ, ಈಗ ತಗೊಂಡು. ಈಗ ರಾಜು ಬರ್ಬರ್ತಾ ಲೇಟ್ ಆಗಿ ಬರ್ತಾ ಇದ್ದೀಯಲ್ಲ, ಯಾಕಪ್ಪ? ಇಲ್ಲ ಅಣ್ಣ, ಸ್ವಲ್ಪ ಕೆಲಸ ಇತ್ತು, ಸಾಧ್ಯ ಸ್ವಲ್ಪ ಲೇಟ್ ಆಯ್ತಣ್ಣ. ಏನಪ್ಪ ಅಂತ ಕೆಲಸ ಅಣ್ಣ? ಅತ್ತಿಗೆ ನಿಮಗೊಂದು ಸಂತೋಷದಿಂದ ಬಂದಿದ್ದೇನೆ. ಏನಪ್ಪ ರಾಜು, ನಾವೀಗಾಗಲೇ ಸಂತೋಷದಲ್ಲಿ ಜಲಾಡ್ತಾ ಇದ್ದೇವಲ್ಲ ಅಲ್ವೇನೆ ಗಂಗಾ? ಅಣ್ಣ, ನನ್ನ ಬಹುಜನಗಳ ಕನಸು ಇಂದು ನನಸಾಯಿತಣ್ಣ, ಇಂದು ನನಸಾಯಿತು. ಏನಪ್ಪ ರಾಜು ನಿನ್ನ ಕನಸು ಏನಪ್ಪ ಅದು? ಅಣ್ಣ, ಇದುವರೆಗೂ ನಾನು ರಚಿಸಿದ ಸಾಹಿತ್ಯಕ್ಕೆ ಯಾವುದೇ ಮನ್ನಣೆ ಸಿಕ್ಕಿದ್ದಿಲ್ಲ. ಈ ವರ್ಷ ಬೆಂಗಳೂರಿನಲ್ಲಿ ನಡೆಯುವ ಸಾಹಿತ್ಯ ಸಮ್ಮೇಳನಕ್ಕೆ ನಾನು ರಚಿಸಿದ ಸಾಹಿತ್ಯವನ್ನು ಅಕಾಡೆಮಿಯಲ್ಲಿ ಕಸಿದ್ದೇನಣ್ಣ. ತುಂಬಾ ಸಂತೋಷ ಸತೀಶ್ ರಾಜು, ನನ್ನ ತಮ್ಮ ಒಬ್ಬ ಸಾಹಿತ್ಯ ಕವಿ ಅಂತ ಹೇಳಿಕೊಳ್ಳುವುದರ ಕೇಳಿಗೆ ತುಂಬಾ ಹೆಮ್ಮೆ ಆಗುತ್ತಿದೆ ರಾಜು, ಹೆಮ್ಮೆ ಆಗುತ್ತಿದೆ. ಸಾಹಿತ್ಯ ಅರಸುತ್ತೇನೆ ಅನ್ನೋ ಯುವಕರಿಗೆ ಮನವಿಟ್ಟುಕೊಳ್ಳುವನ್ನು ಅಪ್ಪ ಅಮ್ಮಂದಿರೋ ಈ ಕಾಲದಲ್ಲಿ ನಿಮ್ಮಂತ ಅಣ್ಣ ಒಪ್ಪಿಗೆಯನ್ನು ಪಡೆಯಿದ್ರೆ ನಾನೇ ದಂಡನಣ್ಣ, ನಾನೇ ದಂಡ. ಅಂತ ದೊಡ್ಡ ಮಾತು ಏಕೆ ಹೇಳುತ್ತಿರುವೆ ರಾಜು? ಸಣ್ಣವರು ಸಾಧನೆ ಮಾಡಿದಾಗ ದೊಡ್ಡವರು ಅದನ್ನು ಗೌರವಿಸಬೇಕಾದ ಕರ್ತವ್ಯ. ಈ ನಮ್ಮ ಬೆಳೆಯುವ ಸಿರಿಯಲ್ಲಿ ಮಳಿಕೆ ಅಂತಾರಲ್ಲ, ನಮ್ಮ ಕಲೆ, ನಮ್ಮ ನಾಡು, ನಮ್ಮ ಸಂಸಾರದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿ ಅದು ಪ್ರತಿಯೊಬ್ಬರ ಕರ್ತವ್ಯ ತಮ್ಮ, ಪ್ರತಿಯೊಬ್ಬರ ಕರ್ತವ್ಯ. ಏನ್ರಿ ಹೀಗೆ ಮಾತಾಡ್ತಾನೆ ಹೇಳ್ತೀರ ಅಥವಾ ಊಟಕ್ಕೆ ಬರ್ತೀರೋ? ಏನು ಗಂಗಾ, ಸತೀಶ ಇನ್ನೂ ಬಂದಿಲ್ಲ, ಅವನನ್ನು ಬಿಟ್ಟು ಯಾವತ್ತಾದರೂ ಊಟ ಮಾಡಿದ್ದೀವಲ್ಲ? ಇಲ್ಲ. ನೋಡಿ ಸತಿ ಬಂದೇ ಬಿಟ್ಟ. ಸತೀಶ್ ಅಣ್ಣ. ಅತ್ತಿಗೆ. ಸತೀಶ ಯಾರಪ್ಪ ಹೇಳು? ಇವಳು ನನ್ನ ವ್ಯಕ್ತಿ ಕಾವೇರಿ ಅಂತ. ಸತೀಶ ಏನು ಹೇಳ್ತಾ ಇದೆ? ಹೌದಣ್ಣ, ಇವಳನ್ನು ನಿನ್ನೆ ಮದುವೆ ಆಗಿದ್ದೇನೆ. ಚಿಕ್ಕಂದಿನಿಂದಲೂ ಸಾಕಿ ಸಲಿಗಿದ ನಮಗೆ ಒಂದು ಮಾತು ಹೇಳದೆ ಮದುವೆ ಆದರೆ ಹೇಗೆ ನಡೆಸು ಬಂತು ಸದಸ್ಯ? ನಿನಗೆ ಹೇಗೆ ನಡೆಸಬೇಕು ಹೇಳು. ನೋಡಿದ್ಯಾ ಗಂಗಾ ನಮ್ಮ ಜೀವನದ ದಾರಿಯನ್ನು? ಏನಣ್ಣ, ಯಾರು ಮಾಡಲ್ಲ ತಪ್ಪೇನು, ನಾನೇನು ಮಾಡಿಲ್ಲಲ್ಲ, ನನಗೆ ಇಷ್ಟು ಸ್ವಾತಂತ್ರ್ಯ ಇಲ್ವಾ? ನಾನು ಅದರ ಬಗ್ಗೆ ಹೇಳಲಿಲ್ಲಪ್ಪ. ನೀನು ಚಿಕ್ಕವನಂತ ನಾವು ಭಾವಿಸಿದ್ದೀವಲ್ಲ, ಅದು ನಮ್ಮ ದೊಡ್ಡ ತಪ್ಪು. ಏಕೆಂದರೆ ನೀನಿಗೆ ತುಂಬಾ ದೊಡ್ಡವನಾಗಿ ಬಿಟ್ಟಿದೀಯಾ. ಏನು ಇದೆಲ್ಲ? ನನ್ನ ತಮ್ಮ, ನನ್ನ ಮಕ್ಕಳು ತಮ್ಮ ಅಂತ ಹೇಳ್ತಿದ್ದಾರೆ, ಆದ್ರೆ ಏನ್ರಿ ಇದೆಲ್ಲ? ನೋಡು ಗಂಗಾ, ಒಳ್ಳೆಯ ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟಬೇಕಾದರೆ ಅದು ಪುಣ್ಯ ಮಾಡಿರಬೇಕು. ಒಳ್ಳೆಯ ಮಕ್ಕಳನ್ನು ಪಡೆಯಬೇಕಾದರೆ ಅದು ಪುಣ್ಯ ಮಾಡಿರಬೇಕು. ಇವಳಪ್ಪನಿಗೂ ನಮಗೆ ಮೊದಲೇ ಆಗಿ ಬರುವುದಿಲ್ಲ, ಅಂದರೆ ಇವಳೊಬ್ಬಳು ಶ್ರೀಮಂತನ ಮಗಳು. ದಯವಿಟ್ಟು ನಮಗೆ ತಪ್ಪು ತಿಳ್ಕೊಬೇಡಿ, ಆ ಶ್ರೀಮಂತಿಕೆ ಎಲ್ಲ ಬಿಟ್ಟು ನಾನು ಇವ್ರ ಜೊತೆ ಮದುವೆ ಆಗಿ ಬಂದಿದ್ದೀನಿ. ದಯವಿಟ್ಟು ನಾವು ಮಾಡಿರೋ ಕರೆಕ್ಕೆ ನಮ್ಮನ್ನ ಕ್ಷಮಿಸ್ಬೇಡಿ. ನೋಡಿ ಆಗಿರೋದಕ್ಕೆ ವಿಚಾರ ಮಾಡಬೇಡಿ, ನೀವು ತಿಳ್ಕೊಂಡಿರೋ ತರ ನಾನಲ್ಲ. ಕಾವೇರಿ ಬಾರದು ಬಪ್ಪದು, ಬಪ್ಪದು ಒಡೆದ ಕನ್ನಡಿಯನ್ನು ಸರಿ ಮಾಡಿ ಜೋಡಿಸಿದ ಉದಾಹರಣೆ ಇತಿಹಾಸದ ಇಲ್ಲ, ನಿನಗಿಂತಲೂ ನನಗೆ ಚೆನ್ನಾಗಿ ಗೊತ್ತು. ಗಂಗಾ. ಏ ಗಂಗಾ. ಏನ್ರಿ? ನಾವು ಅಂದುಕೊಂಡದ್ದು ಜಗತ್ತಿನಲ್ಲಿ ಯಾವುದು ನಡೆಯೋದಿಲ್ಲ, ನಮ್ಮ ಹಣೆ ಬರ ನೆಟ್ಟಿಲ್ಲದಿರುವಾಗ ಯಾರಿಗಂದರೆ ಏನು? ಇವಳಿಗೆ ಆ ರೀತಿ ಮಾಡಿ ಮನೆಯನ್ನು ತುಂಬಿಸಿಕೊ. ಆಯ್ತು ಕಾವೇರಿ, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೇನೆ.
ಏನೋ ವಿಚಾರ ಮಾಡ್ತಾನೆ. ಆಶ್ಚರ್ಯ ಅಯ್ಯ, ನಾನಿನ ತಮ್ಮನನ್ನ ಮದ್ವೆ ಆಗಿ ಈ ಮನೆಗೆ ಯಾಕೆ ಬಂದೆ ಅಂತ ವಿಚಾರ ಮಾಡ್ತಾ ಇದ್ದೀಯ. ಯಾಕ ಗೊತ್ತಾ, ಅದು ನೀನು ನನ್ನ ಪ್ರೀತಿಯನ್ನು ತಿರಸ್ಕರಿಸಿ ಹೋಗಿದ್ಯಲ್ಲ, ಅದಕ್ಕೋಸ್ಕರ ಈ ಮನೆಯನ್ನ ಚಿತ್ರ ಚಿತ್ರ ಹೇಗ್ ಬಂದ್ರೆ ಅಂತ ನೀನು ನಿನ್ನ ಕಂಡವರೇನೆ ನೋಡು. ಎತ್ತರ ಏ ತಲೆರಿ, ಅದು ಈ ನೀರು ಬಂದ್ರೆ ತಮ್ಮನಿಗೆ ಎತ್ತರ ನೀರು ಯಾವ ಸತ್ತಿನ ಹಣ್ಣೆ ಕಾವೇರಿ, ನೀನೇನೇ ಪಲ್ಟು ಹೊಡೆದರೆ ನಂತರ ಕಾಣಿಸೋದಂತೂ ಸಾಧ್ಯನೇ ಇಲ್ಲ ಅಂತ ಹೇಳಿದ್ಕೋ. ನೀನೇನ್ ಮಾಡ್ಕೊಂತೀಯ ಮಾಡ್ಕೋ. ಹಂಕಾರ ತುಂಬಿದ ಸೊಕ್ಕಿನ ಹೆಣ್ಣೆ, ಈಗ ನಾನು ನಿನಗೇನೇ ಹೇಳಿದರೆ ನಿನ್ನ ತಲೆಗೆ ಹತ್ತುವುದಿಲ್ಲ. ಮೂರರ ಕಾಲವೇ ನಿನಗೆ ಉತ್ತರ ಕೊಡುತ್ತೆ. ನೋಡು ನೋಡು ನೋಡು